ನಿವೇಶದಲ್ಲಿ ನೀವೆಲ್ಲರೂ ಕೂಡ ಒಂದೊಂದು ಗಿಡ ಜಾತಿಯನ್ನು ಬೆಳೆಸ್ತಕ್ಕಂಥದಕ್ಕೆ ನೀವು ಮನಸ್ಸು ಮಾಡಿದ್ದೆ ಆದ್ರೆ ಖಂಡಿತವಾಗಿ ಸಾವಿರದ 1998 ಪ್ರಾರಂಭ ಮಾಡಿದ್ವಿ. ಆವಾಗ ಇಸ್ರೋ ಸಂಸ್ಥೆ, ಬಾಹ್ಯಾಕಾಶ ಸಂಸ್ಥೆ ಅಧ್ಯಕ್ಷರು ಡಾಕ್ಟರ್ ಕಸ್ತೂರಿ ರಂಗನ್ ಇದ್ರು. ಅವರ ಒಂದು ಮೇಲ್ವಿಚಾರಣೆಯಲ್ಲಿ ಈ ಸಂಘದ ಸ್ಥಾಪನೆ ಆಯಿತು. ಮುಂದಿನ ವರ್ಷ 2023 ನಮ್ಮದು ಕೃತಜ್ಞತಾ ಮಹೋತ್ಸವನ ಆಚರಿಸ್ತಾ ಇದ್ದೀವಿ. ಕಳೆದ ಒಂದು 5-6 ವರ್ಷದಲ್ಲಿ ನಾವು ಮುಖ್ಯವಾಗಿ ಒಂದು 3-4 ಕೆಲಸಗಳನ್ನು ಮಾಡಿದ್ದೀವಿ. ಒಂದು, ಮಳೆ ನೀರು ಕೊಯ್ಲು ಯೋಜನೆ ಮಾಡಿದ್ದೀವಿ. ಸುಮಾರು 25 ಸರ್ಕಾರಿ ಶಾಲೆಗಳಲ್ಲಿ, ಈ ಶಾಲೆಗಳು ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಶಿದ್ಲಘಟ್ಟ, ಕೋಲಾರ, ಈ ಕಡೆ ನಾವು ಮಾಡಿದ್ದೀವಿ. ಎರಡನೇದು, ಒಂದಷ್ಟು ಗಿಡಗಳ ಹಂಚಿಕೆ ಮಾಡಿದ್ದೀವಿ. ರೈತರು ಒಂದು ಬೇರೆ ಕಡೆ ಕರ್ಕೊಂಡು ಹೋಗಿ ಒಂದು ಅರಣ್ಯ ಪ್ರದೇಶ, ಒಂದು ತೋಟ ಇವೆಲ್ಲ ತೋರಿಸ್ಬೇಕು ಅಂತ ಸಹ ಒಂದು ಯೋಜನೆ ಇಟ್ಕೊಂಡಿದ್ದೇವೆ. ಬೆಳಿಗ್ಗೆ ಮಕ್ಕಳು ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯಕ್ಕೆ ಹೋಗಿ ಅಲ್ಲಿ ಒಂದು ಸುಮಾರು 2 ಗಂಟೆ ಕಾಲ ಇದ್ದು ಇಲ್ಲಿ ಬಂದಿದ್ದಾರೆ. ಸಮಯ ಸಾಲಲ್ಲ, ಆದರೆ ಇದು ಮಾಡಿದ್ದೇವೆ. ಸರಿಕೆಲ್ಲ ಸ್ವಾವಲಂಬಿತವಾದಂಥ ಒಂದು ಸಂಸ್ಥೆಯಾಗಿ ಬಗ್ಗೆ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಯುವ ಪೀಳಿಗೆಗೆ ಇವತ್ತು ವಿಶೇಷವಾದಂಥ ಅವರಿಗೆ ಮನವರಿಕೆ ಮಾಡ್ತಕ್ಕಂಥದ್ದನ್ನು ಇವತ್ತು ಈ ಸಂಸ್ಥೆ ಮಾಡ್ತಾ ಇದೆ. ಈ ಸಂಸ್ಥೆಯ ಈ ಒಂದು ಉದ್ದೇಶವನ್ನು ಮುಂದಿಟ್ಕೊಂಡು ಎಲ್ಲರಿಗೂ ಮಾರ್ಗದರ್ಶನ ನೀಡ್ತಕ್ಕಂಥ ನಮ್ಮ ಡಾಕ್ಟರ್ RG ನಡ್ದೂರ್ ಅವರು. ಪರಿಸರದ ಕಾಳಜಿ ಮತ್ತು ಪರಿಸರ ಪ್ರಜ್ಞೆ ಮಕ್ಕಳಿಗೂ ಮತ್ತು ಶಿಕ್ಷಕರು ಅಮೂಲಾಗ್ರವಾಗಿ ನೀಡಿ ಅಲ್ಲಿ ಆ ಬೆಳೆಗಳು ತುಂಬ ಚೆನ್ನಾಗಿ ಬಂದಿದೆ. ನಾವು ಅದನ್ನು ನಮ್ಮ ಮಕ್ಕಳಿಗೆ ಮಧ್ಯಾಹ್ನದ ಉಪಹಾರಕ್ಕೆ ಬಳಸಿದ್ವಿ. ಬಹಳ ಚೆನ್ನಾಗಿತ್ತು ಕೂಡ, ಇದು ತುಂಬ ಉಪಯುಕ್ತವಾಯಿತು. ಮತ್ತು ಮಕ್ಕಳು ಅದನ್ನು ನೋಡಿ ಹೇಗೆ ಬೆಳೀಬೇಕು ಅನ್ನೋವಂಥದ್ದು ಕೂಡ ಅವ್ರಿಗೆ ಗೊತ್ತಾಯಿತು. ಈ ತರಕಾರಿ ಹೇಗೆ ಬೆಳೆಯುತ್ತೆ, ಮೂಲಂಗಿ ಹೇಗೆ ಬೆಳೆಯುತ್ತೆ, ಮೆಂತ್ಯ ಸೊಪ್ಪು ಹೇಗಿರುತ್ತೆ, ಪಾಲಕ್ ಸೊಪ್ಪು ಹೇಗಿರುತ್ತೆ ಅನ್ನೋದು ಕೂಡ ನಮ್ಮ ಪರಿಸರ ಸಂಘ ಬೆಂಗಳೂರಿನಿಂದ ಮಕ್ಕಳು ಪ್ರತ್ಯಕ್ಷಿಕವಾಗಿ ನೋಡಿ ಅದನ್ನು ಪ್ರಯೋಗಾತ್ಮಕವಾಗಿ ನೋಡಿ ತುಂಬ ಹತ್ತಿರದಿಂದ ನೋಡಿ ಅರ್ಥೈಸಿಕೊಳ್ಳಕ್ಕೆ ತುಂಬ ಸಾಧ್ಯ ಆಯಿತು. ನಮಸ್ಕಾರ ವೀಕ್ಷಕರೇ. ಏನು ಪರಿಸರ ಸಂಘ ಬೆಂಗಳೂರಿನಲ್ಲಿ ಸರಿಸುಮಾರು 24-25 ವರ್ಷಗಳಿಂದ ಈ ಒಂದು ವಿದ್ಯಾರ್ಥಿಗಳಿಗೆ ಒಂದು ಅರಿವು ಮೂಡಿಸಿದ ನಿಟ್ಟಿನಲ್ಲಾಗಿರ್ಲಿ, ಪರಿಸರದ ಬಗ್ಗೆ ಅವರಿಗೆ ಜ್ಞಾನ ನೀಡುವ ನಿಟ್ಟಿನಲ್ಲಾಗಿರ್ಲಿ, ಸುಮಾರು ವಿದ್ಯಾರ್ಥಿಗಳಿಗೆ ಹಲವಾರು ಒಂದು ಸ್ಕೂಲ್ಗಳಿಂದ ಬಂದು ಅವ್ರಿಗೆಲ್ಲ ಒಂದು ಎಜುಕೇಶನ್ ಮಾಡೋ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಮುಂಚೂಣಿಯಲ್ಲಿ ಕೆಲಸದಲ್ಲಿ ಹೆಚ್ಚೆಚ್ಚು ನಡೆದಾಗ ಒಂದು ಒಳ್ಳೆ ಸಮಾಜಮುಖಿ ಕೆಲಸ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಜಯ ಯೊಂದಿಗೆ ಸಂತೋಷ ಆದ್ಯ ಮಹಾರಾಜ್.